उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युमृत्योर्नमाम्यहं। श्री गुरुभ्यो नमः। हरिः ओम्। धनुस राशि अवरिगे फेब्रवरी तिंगळल्लि आगुव फलाफलगळ बग्गे इवत्तु विचारवन्नु माडोण। मुख्यवागि ಈ ಧನುಸುರಾಶಿಯವರಿಗೆ ಒಳ್ಳೆಯ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಕಾಲ ಆಗಿದೆ ಫೆಬ್ರವರಿ ತಿಂಗಳಲ್ಲಿ। ವಿಶೇಷವಾದ ಲಾಭಗಳನ್ನು ನೀವು ನೋಡ್ಬೋದು, ಭೂಮಿ ಮನೆ ಆಸ್ತಿಗಳು ಕೊಂಡುಕೊಳ್ತಕ್ಕಂಥದ್ದೆಲ್ಲ ಭಾಳ ಚೆನ್ನಾಗಿ ಸಿಗ್ತದೆ। ಮತ್ತು ಹಿರಿಯರ ಆಸ್ತಿಯು ಸ್ವಲ್ಪ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ, ಯಾಕೆಂದರೆ ರವಿ ಚೆನ್ನಾಗಿದ್ದಾಗ ನಮಗೆ ಯಾವಾಗಲೂ ಬೇಗ ಅನುಕೂಲ ಆಗ್ತದೆ ದುಡ್ಡು ಕಾಸುಗಳಲ್ಲಿ, ಹಾಗೆ ಅದನ್ನು ಮಾಡಿಕೊಡ್ತಾನೆ ಮತ್ತು ಒಳ್ಳೆಯ ಆಸ್ತಿಯನ್ನು ಸಂಪಾದನೆ ಮಾಡ್ಬೋದು। ಉದ್ಯೋಗದಲ್ಲಿ ಉತ್ತಮವಾದ ಉದ್ಯೋಗಗಳು ಸಿಗುವಂಥ ಕಾಲ ಆಗಿದೆ ಮತ್ತು ಉದ್ಯೋಗ ಒಳ್ಳೆಯ ಲಾಭಗಳು ಬರುವಂಥ ಕಾಲವಾಗಿದೆ ನಿಮಗೆ। ವ್ಯಾಪಾರ ಹಾಗೂ ವ್ಯವಹಾರಗಳಿಗೆ ಉತ್ತಮ ಅವಕಾಶ ಕೂಡ ಬರ್ತದೆ ನಿಮಗೆ, ಒಳ್ಳೊಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಅದಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ। ಮುಖ್ಯವಾಗಿ ವ್ಯಾಪಾರಿಗಳೇನಾಗಿದೆ ಅಂದರೆ ಒಂದು ವ್ಯಾಪಾರ ಮಾಡ್ತಾರೆ ಇನ್ನೊಂದು ಎರಡು ವ್ಯಾಪಾರ ಸಿಗೋ ಚಾನ್ಸ್ ಜಾಸ್ತಿ ಇದೆ, ಅಂದರೆ ಹೊಸ ಹೊಸ ವ್ಯಾಪಾರ ಮಾಡುವಂಥ ಅವಕಾಶ ಕೂಡ ಬರ್ತಾ ಇದೆ, ಇದು ದೇವ್ರು ಕೊಡೋಕಲ್ಲ। ಹಾಗಾಗಿ ಸೊ ಎಲ್ಲೇ ಬಿಸ್ನೆಸ್ ಇನ್ವೆಸ್ಟ್ ಮಾಡೋ ಸಹ ನೀವು ಇಂಪ್ರೂವ್ಮೆಂಟ್ ಆಗ್ತೀರಿ। ಮುಖ್ಯವಾಗಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ತಂದೆಗೆ ಆರೋಗ್ಯ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ಆದಷ್ಟು ಜಾಗ್ರತೆ ವಹಿಸಿ ಸರಿ ಮಾಡಿಕೊಳ್ಳಿ। ಮನೆ ಭೂಮಿ ಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಇರಬೇಕು, ಆಸ್ತಿಯನ್ನು ಸಂಪಾದನೆ ಮಾಡುತ್ತೆ ಅಂತ ಹೇಳಿದ್ದೀನಿ, ಆದರೆ ಈ ಆಸ್ತಿ ಸಂಪಾದನೆ ಮಾಡಬೇಕಾದ್ರೆ ಪತ್ರ ವ್ಯವಹಾರಗಳಲ್ಲಿ ದ್ರೋಹವಾಗ್ತದೆ, ಹಾಗಾಗಿ ಸ್ವಲ್ಪ ಕೂತ್ಕೊಂಡು ಕೂಲಂಕುಷವಾಗಿ ತಿಳಿದು ಆ ವ್ಯವಹಾರವನ್ನು ಮಾಡ್ಕೊಳ್ಳಿ। ನೀವೊಬ್ಬರೇ ಆ ಥರ ಬಿದ್ದು ಮಾಡ್ಕೊಳ್ಳೋಕೆ ಹೋಗಬೇಡಿ, ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಸಾಲಗಳನ್ನು ಮಾಡೋದು ಚಾನ್ಸ್ ಇರುತ್ತೆ, ಸೊ ಮಾಡಿದ್ರು ಅದನ್ನು ನೀವು ತೀರಿಸ್ಕೊತೀರಿ, ಯಾವುದೇ ಕಾರಣಕ್ಕೂ ತೊಂದರೆ ಬರೋಲ್ಲ। ಮತ್ತು ನೀವು ಯಾರಿಗೆ ಏನೇ ಮಾತು ಕೊಟ್ಟರು ನಡೆಸ್ಕೊಡುವಂಥ ಯೋಗ ಚೆನ್ನಾಗಿದೆ, ನಿಮಗೆ ನಡೆಸ್ಕೊಡ್ತೀರಿ ಪಾಪ, ಯಾವ ಮಾತು ಕೊಟ್ಟರು ಅದು ತಕ್ಕಂಗೆ ನಡ್ಕೊತೀರಿ, ಅದರಿಂದ ಒಳ್ಳೆ ಹೆಸರು ಕೀರ್ತಿ ಬರ್ತದೆ। ಈ ಸಂಪಾದನೆಯೊಳಗೆ ನಾನಾ ರೀತಿಯಾಗಿ ಅನುಕೂಲವಾಗೋ ಚಾನ್ಸ್, ಯಾಕೆಂದರೆ ಹಣದ ಅಭಾವ ಬರೋದು ಕಮ್ಮಿ, ನಿಮಗೆ ಹಣದ ಅನುಕೂಲ ಭಾಳ ಚೆನ್ನಾಗಿ ಸಿಗ್ತದೆ, ಅದನ್ನು ಈ ತಿಂಗಳಲ್ಲಿ ಭಾಳ ಉಪಯೋಗಿಸ್ಕೊಳ್ರಿ। ಮತ್ತು ವಿವಾಹಾದಿಗಳೇನು ಸಂಬಂಧಪಟ್ಟರೆ ವಿವಾಹದ ಏನಾದರೂ ಪ್ರಯತ್ನ ಪಟ್ಟರೆ ಅದು ಸಹ ಕೂಡಿ ಬರ್ತದೆ ನಿಮಗೆ। ಮತ್ತು ಸತ್ತಂತಾನಕ್ಕೆ ಒಳ್ಳೆಯ ಯೋಗ ಕಾಲ ಕೂಡಿ ಬಂದಿದೆ, ಒಳ್ಳೆಯ ಹೆಸರಿಗಾಗಿ ಸ್ವಲ್ಪ ಹಗಲು ಈಗಲು ದುಡಿತೀರಿ, ನೀವು ಕೀರ್ತಿ ಬರಬೇಕು ಅಂದರೆ ಹಗಲು ಆದರೆ ಸ್ವಲ್ಪ ಎಫರ್ಟ್ ಆಗ್ತೀರಿ, ಅದು ಒಳ್ಳೆಯದು, ಭಾಳ ಅನುಕೂಲವಾಗ್ತದೆ। ಕುಟುಂಬದಲ್ಲಿ ಹೊಸ ವ್ಯಕ್ತಿಯ ಒಂದು ಆಗಮನ ಆಗ್ತದೆ, ಸೊ ನಿಮ್ಗೆ ಗೊತ್ತಿರಲ್ಲ ಯಾರು ಅಂತ, ಅಂಥ ವ್ಯಕ್ತಿಗಳು ಸಿಗ್ತಾರೆ, ಅಂಥ ವ್ಯಕ್ತಿಯಿಂದ ನಿಮಗೆ ಅನುಕೂಲವೂ ಆಗ್ತದೆ ಹಾಗೂ ಲಾಭವೂ ಆಗುವಂಥ ಚಾನ್ಸ್ ಚೆನ್ನಾಗಿದೆ। ಮತ್ತು ಎಲ್ಲರಿಂದಲೂ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ಆಗಲಿ ಬಂಧು ಬಳಗದಿಂದ ಆಗಲಿ ಒಳ್ಳೆ ಹಿರಿಯ ವ್ಯಕ್ತಿಗಳಿಂದ ಒಳ್ಳೆ ಗೌರವಗಳು ಸಿಗುವಂಥ ಕಾಲು, ನಿಮ್ಮ ಮಾತಿಗೆ ನಿಮ್ಮ ನಡವಳಿಕೆಗೆ ಒಳ್ಳೆ ಬೆಲೆಯನ್ನು ಕೊಡ್ತಾರೆ। ಮತ್ತು ಸಂಪಾದನೆಯನ್ನು ಮಾಡ್ತೀರಿ ಅಂದರೆ ಮೋಸ ಸಂಪಾದನೆ ಬರೋದಿಲ್ಲ ನಿಮಗೆ, ಧರ್ಮದಿಂದಲೇ ಸಂಪಾದನೆ ಆಗ್ತೀರಿ, ಧರ್ಮ ಸಂಪಾದನೆ ಬದುಕ್ತೀರಿ ನೀವೆಲ್ಲ, ಯಾಕೆಂದರೆ ಧರ್ಮದಲ್ಲಿ ದುಡ್ಡು ಬಂದರೆ ಏನಾಗ್ತದೆ ನಿಮಗೆ ಅಂದರೆ ನೆಮ್ಮದಿಯ ವಾತಾವರಣ ಸಿಗ್ತದೆ ನಿಮ್ಮ ಜೀವನದಲ್ಲಿ, ಧರ್ಮ ದುಡ್ಡು, ಹಾಗಾಗಿ ನೆಮ್ಮದಿಯ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ಕೋಬೋದು ಈ ಫೆಬ್ರವರಿ ತಿಂಗಳಲ್ಲಿ। ಕುಟುಂಬದಲ್ಲಿ ಸ್ವಲ್ಪ ಅಂತಕಲಹಗಳಿರ್ತವೆ, ಸ್ವಲ್ಪ ಅದನ್ನು ಸ್ವಲ್ಪ ಸರಿ ಮಾಡಿಕೊಳ್ಳ್ರಿ। ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಇರಿ, ಕಾಲಿಗೆ ಸಂಬಂಧಪಟ್ಟ ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋಕೆ ಚಾನ್ಸ್ ಜಾಸ್ತಿ ಇರ್ತದೆ, ಹಾಗಾಗಿ ಈ ಕಾಲಿನ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಿರಿ। ನಿಮ್ಮ ಕೈಯಿಂದ ಯಾವುದೇ ಶುಭ ಕಾರ್ಯಗಳು ಪ್ರಾರಂಭವಾದರೂ ಶುಭವಾಗ್ತದೆ, ಸೊ ನಿಮ್ಮ ಹೆಸರಲ್ಲಿ ಯಾರು ನಿಮ್ಮ ಕೈಯಿಂದ ಪೂಜೆ ಮಾಡಿಸಿ ನಿಮ್ಮ ಕೈಯಿಂದ ಓಪನಿಂಗ್ ಮಾಡ್ತಿದ್ರೆ ಆ ಕೆಲಸ ನೂರಕ್ಕೆ ನೂರು ಸಕ್ಸಸ್ಫುಲ್ ಆಗ್ತದೆ। ಧನುಸು ರಾಶಿಯವರಿಗೆ ನಿಮ್ಮ ಕೈಯಿಂದ ಪೂಜೆ ಮಾಡಿಸ್ಬೇಕು, ನಿಮ್ಮ ಕೈಯಿಂದ ಓಪನಿಂಗ್ ಮಾಡಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ತದೆ। ದುಷ್ಟ ಜನರಿಂದ ಕೆಟ್ಟ ಜನಗಳು ಸ್ವಲ್ಪ ದೃಷ್ಟಿಗಳಾಗ್ತದೆ, ನಿಮ್ಮ ಇಂಪ್ರೂವ್ಮೆಂಟ್ ನೋಡಿ ಸಹಿಸೋದಿಲ್ಲ ಕೆಲವರಲ್ಲ, ಆ ಕಣ್ದೃಷ್ಟಿಗಳಾಗ್ತದೆ, ಭಾಳ ಹುಷಾರಾಗಿರಬೇಕಾಗ್ತದೆ। ನೀವು ಸ್ವಲ್ಪ ನಿಮ್ಮ ಅಭಿವೃದ್ಧಿಗೆ ನೀವು ಮುಖ್ಯವಾಗಿ ವಿಶೇಷವಾಗಿ ನರಸಿಂಹ ಮಂತ್ರವನ್ನು ಜಪ ಮಾಡುವಂಥದ್ದು, ನರಸಿಂಹದೇವರ ಪೂಜೆ ಮಾಡುವಂತಹದ್ದು, ದುಷ್ಟಶಕ್ತಿಯ ಪರಿಹಾರಕ್ಕಾಗಿ ವಿಶೇಷವಾಗಿ ನರಸಿಂಹ ಸ್ತೋತ್ರ, ನರಸಿಂಹ ಅಷ್ಟಕಗಳನ್ನು ಹೇಳ್ತಕ್ಕಂಥದ್ದು, ಇವಾಗ ನರಸಿಂಹ ಅಷ್ಟೋತ್ರ ಓದುವಂತಹದ್ದು, ಇವೆಲ್ಲವನ್ನು ಮಾಡಿ ಧನುಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅತೀ ಶುಭದಾಯಕವಾದ ಫಲಗಳು ನೀವು ಕಾಣಬಹುದು। ನಮಸ್ಕಾರಗಳು।